ಋತುರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಂ ಯತ್ರ ತ್ರಿಸರ್ಗೋಮಿಷ ಧಾಮ್ರಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯೀಹಾ ನೀತಿ ದಿಶಿತಮೋ ಬಂಧಮುಕ್ತಾತ್ಯಯತ್ನಾತ್ ಅಸ್ತ್ಯತ್ರೀ ಬ್ರಹ್ಮರುದ್ರತ್ವನರುಣದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇಂತಂ ಮಹಾಂತಂ ಶ್ರೀ ಗುರುಭ್ಯೋ ನಮಃ. ನರಸಿಂಹನ ಚರಿತ್ರೆ ಸಪ್ತಮ ಸ್ಕಂದದಲ್ಲಿ ಬಂದಿರುವುದನ್ನು ಯಥಾಶಕ್ತಿ ವಿಚಾರ ಮಾಡೋಣ. ಯಾವಾಗ ಪರಮಾತ್ಮ ದೇವತೆಗಳ ಪಕ್ಷಪಾತಿಯಾಗಿ ದ್ಯುತಿಪುತ್ರರಾದ ದೈತ್ಯರನ್ನು ಸದೆಬಡಿತಾ ಇದ್ದಾನೆ, ಯಾವಾಗಲೂ ಹಾಗೆ ದೇವತೆಗಳನ್ನು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ, ದೈತ್ಯರನ್ನ ಸದೆಬಡಿತಾ ಇದ್ದಾನೆ. ನಾನು ಒಬ್ಬರಿಗೆ ಅನುಕೂಲ ಮಾಡಿಕೊಡೋದು ಅವರ ಮೇಲೆ ರಾಗ ಇದ್ದರೆ, ಅನುರಾಗ ಇದ್ದರೆ, ಒಬ್ಬರನ್ನು ನಿಗ್ರಹ ಮಾಡೋದು ಅವ್ರಿಗೆ ತೊಂದರೆ ಕೊಡೋದು ಅವರ ಮೇಲೆ ದ್ವೇಷ ಇದ್ದರೆ. ಆದರೆ ಪರಮಾತ್ಮ ನಿರನಿಷ್ಠೋ ನಿರವಧ್ಯ, ಅವನಿಗೆ ಯಾವ ಅನಿಷ್ಟವೂ ಇಲ್ಲ, ಯಾವ ದೋಷಗಳು ಇಲ್ಲ. ನಮ್ಮಂತೆ ರಾಗದ್ವೇಷಕ್ಕೆ ಒಳಗಾಗಿ ಅವನು ಯಾವ ವ್ಯವಹಾರವನ್ನು ಮಾಡೋದಿಲ್ಲ. ಅದರಿಂದಾಗಿ ರಾಗದ್ವೇಷ ಇದ್ದವರು ಏನು ಮಾಡಬೇಕು, ಅದು ಆ ಕೆಲಸವನ್ನು ಹೇಗೆ ಮಾಡಿದ, ಈ ರೀತಿಯಾಗಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ಹೇಗೆ ಅಂತ ರಾಜೋವಾಚ, ಸಮಪ್ರಿಯ ಸುಹೃದ್ ಬ್ರಹ್ಮನ್ ಸುತಾನ ಭೂತಾನ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧಿ ವಿಷಮೋಯತ. ಒಬ್ಬ ರಾಗದ್ವೇಷಕ್ಕೆ ಒಳಗಾಗವನು ಒಬ್ಬರ ಪಕ್ಷಪಾತವನ್ನು ಹೊಂದಿ ಒಬ್ಬರ ಮೇಲೆ ಪಕ್ಷಪಾತ ದೃಷ್ಟಿಯಿಂದ ಇನ್ನೊಬ್ಬನಲ್ಲಿ ನಿರ್ಘೃಣವಾಗಿ ನಿರ್ದಯಿಯಾಗಿ ವ್ಯವಹಾರ ಮಾಡ್ತಾನೆ. ಅದರಂತೆ ಇಂದ್ರನಿಗೋಸ್ಕರ ಇಂದ್ರನ ಪಕ್ಷಪಾತ, ಇಂದ್ರನಲ್ಲಿ ಪಕ್ಷಪಾತ ಇಟ್ಟು, ದೇವತೆಗಳ ಮೇಲೆ ಪಕ್ಷಪಾತ ಇಟ್ಟು, ಅವರಿಗೆ ಆಗದಿದ್ದವರ ಮೇಲೆ ಅವನು ಅವರನ್ನು ಕೊಂದು ಹಾಕಿದ, ದ್ವೇಷದ ಕೆಲಸ ಮಾಡಿದ, ಇಂದ್ರನಿಗೆ ಅವನಿಗೆ ಅವನ ಮೇಲೆ ಅನುರಾಗದ ಕೆಲಸವನ್ನು ಅವನಿಗೆ ಮಾಡಿದ. ಇದು ಒಬ್ಬ ವಿಷಮನಾದವನು ಮಾಡ್ತಾನೆ. ಪರಮಾತ್ಮ ಸಮ, ಅವನು ಯಾಕೆ ಮಾಡಿದ? ನಾ ಯಸ್ಯ ಅರ್ಥ ಸುರಗಣೈ ಸಾಕ್ಷಾತ್ ನಿಶ್ರೇಯಸಾತ್ಮನಃ ನೈವ ಅಸುರೇಭ್ಯೋ ವಿದ್ವೇಷೋ ನೋದ್ವೇಗಚ್ಚ ಅಗುಣಸ್ಯಹಿ. ಅಲ್ಲ, ಈಗ ಏನಂದರೆ ದೇವತೆಗಳಿಗೆ ಯಾಕೆ ಅನುಕೂಲ ಮಾಡಿಕೊಟ್ಟ? ದೇವತೆಗಳಿಂದ ಅವನಿಗೇನೋ ಪ್ರಯೋಜನ ಇದೆ. ತನಗೆ ಅನುಕೂಲವಾದ ಪ್ರಯೋಜನವನ್ನು ಅವರು ಸಾಧಿಸ್ತಾರೆ ಅಂದರೆ ಅವರಲ್ಲಿ ಸಹಜವಾಗಿ ಪ್ರೀತಿ ಇರುತ್ತೆ, ಅವರ ಪಕ್ಷಪಾತ ವಹಿಸೋದು ಸಹಜ ಅಲ್ವಾ? ಮತ್ತು ಅಸುರರ ಮೇಲೆ ಯಾವಾಗಲೂ ಕೂಡ ಅವನಿಗೆ ಆಗೋದಿಲ್ಲ ಸರ್ ನೋಡಿದರೆ, ಅದಕ್ಕೋಸ್ಕರ ಅವ್ರ ವಿರುದ್ಧವಾಗಿ ವ್ಯವಹಾರ ಮಾಡಿದ ಅಂತ ಹೇಳುವಾಗಲೂ ಇಲ್ಲ. ಯಾಕೆಂದರೆ ಪರಮಾತ್ಮ ಅಗುಣ, ಅವನು ಸತ್ವಗುಣ ರಜೋಗುಣ ತಮೋಗುಣ ಇಲ್ಲ ಅವನಲ್ಲಿ, ಆದ್ದರಿಂದಾಗಿ ಅದರಿಂದ ಆಗ್ತಕ್ಕಂತಹ ರಾಗದ್ವೇಷಾದಿಗಳು ಇಲ್ಲ. ಹಾಗಾಗಿ ಒಬ್ಬರ ಮೇಲೆ ಅನುರಾಗದಿಂದ, ಒಬ್ಬರ ಮೇಲೆ ದ್ವೇಷದಿಂದ ಈ ವ್ಯವಹಾರ, ಒಬ್ಬರನ್ನು ಅನುಕೂಲ ಮಾಡಿಕೊಡೋದು, ಒಬ್ಬರನ್ನು ಸದೆ ಪಡೆಯೋದು, ಇದೇನೂ ಇಲ್ಲ. ಮತ್ತು ದೈತ್ಯರನ್ನು ಯಾಕೆ ಬರಬೇಕು ಅವನು? ದೈತ್ಯರಿಂದ ಏನಾದರೂ ತೊಂದರೆ ಬರೋದಾದರೆ ಹೆದರಿಕೆಯಿಂದ ಏನಾದರೂ ಮಾಡಬೇಕು. ದೈತ್ಯರಿಂದ ಅವನಿಗೆ ಏನು ತೊಂದರೆ ಇಲ್ಲ, ಅವನಿಗೆ ಉದ್ವೇಗವೇ ಇಲ್ಲ, ಭಯ ಇಲ್ಲ ಅವನಿಗೆ, ಸತ್ತಮ ಗುಣಗಳೇ ಇಲ್ಲ, ಅದರಿಂದಾಗಿ ಎಲ್ಲ ಒಂದಲ್ಲ ಒಂದು ಶುರು ಆಗತ್ತೆ, ಅದು ಯಾವುದೂ ಇಲ್ಲ. ಮತ್ತು ದೇವತೆಗಳಿಂದ ಏನಾಗಬೇಕಾಗಿದೆ? ಆಪ್ತಕಾಮಸ್ಯ ಕಾಸ್ಪ್ರಹ, ಯಾಕೆ ಸಾಕ್ಷಾತ್ ನಿಶ್ರೇಯಸಾತ್ಮನಃ, ಅವನು ಸಾಕ್ಷಾತ್ ನಿರ್ದುಃಖಾನಂದ ಸ್ವರೂಪನಾಗಿದ್ದ. ಅದಕ್ಕಿಂತ ಮಿಗಿಲಾದ ಶ್ರೇಷ್ಠವಾದದ್ದು ಇಲ್ಲವೇ ಇಲ್ಲ. ದೇವರ ಜ್ಞಾನಾನಂದ ಸ್ವರೂಪ ಏನಿದೆ ಅದಕ್ಕಿಂತ ಮಿಗಿಲಾದ ಪ್ರಿಯವಾದ ಇಷ್ಟವಾದದ್ದು ಯಾವುದಿದೆ? ಯಾವುದೂ ಇಲ್ಲ. ಸ್ವಯಂ ಜ್ಞಾನಾನಂದ ಸ್ವರೂಪ, ಪ್ರಯೋಜನ ಸ್ವರೂಪ ಅವನು. ಅವನಿಗೆ ಇನ್ನೊಬ್ಬರಿಂದ ಏನಾಗಬೇಕಾಗಿದೆ? ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ನಿಶ್ರೇಯಸ್ಸನ್ನು ಕೊಡುವ ಆತ್ಮ ಸ್ವಾಮಿಯಾಗಿದ್ದಾನೆ ಅವನು. ಅಯ್ಯೋ, ಅವನಿಗೆ
ಈ ದೇವತೆಗಳಿಂದ ಏನಾಗಬೇಕಾಗಿದೆ, ಮತ್ತೆ ಯಾಕೆ ಮಾಡಿದ ಹೀಗೆ? ಇದು ನಮಗೆ ತುಂಬ ನಾರಾಯಣನ ಗುಣದ ಬಗ್ಗೆ ತುಂಬ ಡೌಟ್ ಇದೆ, ಸಂಶಯ ಇದೆ. ನಾರಾಯಣನ ಗುಣ ಬಗ್ಗೆ ಸಂಶಯ ಅಂದರೆ ಅವನು ಏನಂತ, ರಾಗದ್ವೇಷ ಇಲ್ಲದವನು, ಅವನು ಸಮಾನ, ಯಾರ ಮೇಲೂ ಪಕ್ಷಪಾತವನ್ನಾಗಲಿ ಅಥವಾ ಇನ್ನೊಬ್ಬರ ಮೇಲೆ ನಿರ್ದಯ ಆಗಿ ವರ್ತಿಸುವುದು ಅವನು ಮಾಡೋಲ್ಲ, ಅವನು ಸಮಾನವಾಗಿರುವವನು ಅಂತ. ನಾರಾಯಣನ ಬಗ್ಗೆ ಭಾಳ ಆಡಿ ಹೋಗ್ಲತ್ತೀರಿ ನೀವು, ನನಗೆ ಅದರ ಬಗ್ಗೆ ಸಂಶಯ ಬಂದಿದೆ, ತುಂಬ ದೊಡ್ಡ ಸಂಶಯ ಬಂದಿದೆ. ಆ ಸಂಶಯವನ್ನು ಪರಿಹಾರ ಮಾಡಲಿಕ್ಕೆ ನೀವೊಬ್ಬರೇ ಸಮರ್ಥರಾಗಿದ್ದೀರಾ. ಸಂಶಯ ಪರಿಹಾರ ಮಾಡಲಿ. ಭಗವಂತನ ನಿರ್ದೋಷತ್ವದ ಬಗ್ಗೆ, ಭಗವಂತನ ಸಮತ್ವ ಗುಣದ ಬಗ್ಗೆ ನನಗೆ ತುಂಬ ಗೊಂದಲ ಇದೆ. ಅದರ ಬಗ್ಗೆ ನನಗೆ ಸರಿಯಾಗಿ ಕನ್ವಿನ್ಸ್ ಮಾಡಬೇಕು, ನನಗೆ ಮನದಟ್ಟು ಮಾಡಿರಿ ಅಂತ ಶುಕಾಚಾರ್ಯರನ್ನು ಪ್ರಶ್ನಿಸಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಅಂತೂ ಏನು ಹೇಳ್ತಾ ಇದ್ದಾರೆ, ನೀನು ಒಳ್ಳೆ ಚೆನ್ನಾಗಿ ಪ್ರಶ್ನೆ ಮಾಡಿದಿ ಹರಿಯ ಚರಿತ್ರೆಯ ಬಗ್ಗೆ. ಅದು ಹರಿಚರಿತ್ರೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಿ. ಈಗ ನೀನು ಪ್ರಶ್ನೆ ಮಾಡಿದಾಗ ನಾನು ಅನಿವಾರ್ಯವಾಗಿ ಹರಿಯ ಚರಿತ್ರೆಯನ್ನೇ ಹೇಳಬೇಕು. ಹರಿ ಅಂದರೆ ಪರಮಾತ್ಮನ ಚರಿತ್ರೆ ಎಂದು ಮಾಮೂಲರ್ಥ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಇದಕ್ಕೆ ಈ ಪ್ರಶ್ನೆಗೆ ಪರಮಾತ್ಮನಿಗೆ ವೈಷಮ್ಯ ನೈರ್ಗಣ್ಯ ದೋಷ ಉಂಟೋ ಎಂಬ ಶಂಕೆ ಮಾಡಿದಾಗ, ದೇವರಿಗೆ ವೈಷಮ್ಯ ನೈರ್ಗಣ್ಯ ದೋಷ ಇಲ್ಲ. ಅವನು ಯಾರನ್ನು ಯಾವ ರೀತಿಯಾಗಿ ನೋಡಬೇಕೋ ಆ ರೀತಿಯಾಗಿ ನೋಡ್ತಾನೆ. ಅವನಲ್ಲಿ ವೈಷಮ್ಯ ನೈರ್ಗಣ್ಯ ದೋಷ ಇಲ್ಲ. ಅಂದರೆ ವೈಷಮ್ಯ ಪಕ್ಕ ಅರ್ಥ ಆಗೋಲ್ಲ, ವೈಷಮ್ಯ ಅಂದರೆ ಇನ್ನೊಬ್ಬರ ಮೇಲೆ ಪಕ್ಷಪಾತ ಧೋರಣೆ ಇಲ್ಲ, ಅಥವಾ ಇನ್ನೊಬ್ಬರ ಮೇಲೆ ಅವರಿಗೆ ಅವರ ಮೇಲೆ ಕೆಟ್ಟ ಭಾವನೆಯಿಂದ ನಿರ್ಹೃದಯ ಅಂದರೆ ದಯಾಹೀನನಾಗಿ ಕಠೋರವಾಗಿ ವರ್ತಿಸುವುದಿಲ್ಲ, ಸಮಾನವಾಗಿರ್ತಾನೆ. ಇದು ಇದನ್ನು ಕನ್ವಿನ್ಸ್ ಮಾಡಲಿಕ್ಕೋಸ್ಕರವೇ ನರಸಿಂಹನ ಚರಿತ್ರೆ ಬಂದಿದೆ ಅಲ್ಲಿ. ಹಾಗೆ ಹರಿ ಅಂದರೆ ಸಿಂಹ, ಸಿಂಹದ ಚರಿತ್ರೆಯನ್ನು, ನರಸಿಂಹನ ಚರಿತ್ರೆಯನ್ನು ನೀನು ನನಗೆ ಪ್ರೇರಣೆ ಮಾಡಿದ್ದು. ಸಾಧು ಪೃಷ್ಠಂ ಮಹಾರಾಜ ಹರೇಶ್ಚರಿತಂ ಯದ್ ಭಗವಾನ್ ಭಾಗವತ ಮಹಾತ್ಮ್ಯಂ ಭಗವದ್ ಭಕ್ತಿ ವರ್ತನ. ಯಾಕೆಂದರೆ ಇಲ್ಲಿ ಭಗವಂತನ ಮಹಾತ್ಮ್ಯ, ಭಗವದ್ಭಕ್ತನ ಮಹಾತ್ಮ್ಯ ಹೇಳಬೇಕು. ಅದನ್ನು ಹೇಳುವ ಪ್ರಸಂಗ ಬಂತು ನನಗೀಗ. ಅದು ಭಗವದ್ಭಕ್ತಿ ವರ್ಧಕವಾಗಿರ್ತಕ್ಕಂಥದ್ದು. ನಾರದಾದಿ ಋಷಿಗಳು ಆ ಪರಮಾತ್ಮನ ಚರಿತ್ರೆಯನ್ನು ಚೆನ್ನಾಗಿ ಹಾಡಿ ಹೊಗಳುತ್ತಾ ಇದ್ದಾರೆ. ನಾನು ಆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹರಿಕಥೆಯನ್ನು ಹೇಳ್ತೇನೆ. ನಿನ್ನ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ನರಸಿಂಹದೇವರ ಕಥೆ, ಹರಿ ಅಂದರೆ ಸಿಂಹ ಸಂಸ್ಕೃತದಲ್ಲಿ, ಸಿಂಹದ ಕಥೆಯನ್ನು ಹೇಳ್ತೇನೆ. ಎರಡರ್ಥ, ಹರಿ ಅಂದರೆ ನಾರಾಯಣನ ಕಥೆ, ಹರಿ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹರಿ ಅಂದರೆ ಸಿಂಹ, ಸಿಂಹದ ಕಥೆ, ನರಸಿಂಹನ ಕಥೆಯನ್ನು ಹೇಳ್ತೇನೆ. ಅದಕ್ಕೆ ಎಲ್ಲ ಉತ್ತರ ಬಂದ ಹಾಗೆ ಅಂತ ಅವರು ಶುರು ಮಾಡ್ತಾರೆ. ಆದರೆ ಯಾರಿಗೆ ನಮಸ್ಕಾರ ಮಾಡಿ? ನನ್ನ ಗುರುಗಳಾದ ಕೃಷ್ಣ, ವಾಸಿಷ್ಠ ಕೃಷ್ಣನಿಗೆ ನಮಸ್ಕಾರ ಮಾಡಿ. ಯಾಕೆಂದರೆ ವಾಸಿಷ್ಠ ಕೃಷ್ಣ ಪರಮಾತ್ಮನಿಗೆ ವೈಷಮ್ಯ ನೈರ್ಗಣ್ಯ ದೋಷಗಳಿದೆ ಅಂತ ಯಾರಾದರೂ ಶಂಕೆ ಮಾಡಿದರೆ, ಒಬ್ಬರಿಗೆ ಒಬ್ಬರನ್ನು ದೇವತೆಗಳನ್ನಾಗಿ ಮಾಡ್ತಾನೆ, ಇಬ್ಬರನ್ನು ಅಸುರನ್ನಾಗಿ ಮಾಡ್ತಾನೆ, ಒಬ್ಬರನ್ನು ಒಳ್ಳೆ ಶ್ರೀಮಂತರನ್ನಾಗಿ ಮಾಡ್ತಾನೆ, ಒಬ್ಬರನ್ನು ಬಡವರನ್ನಾಗಿ ಮಾಡ್ತಾನೆ, ಒಬ್ಬರನ್ನು ರೋಗಿಗಳನ್ನಾಗಿ ಮಾಡ್ತಾನೆ, ಒಬ್ಬ ಆರೋಗ್ಯವಂತರನ್ನಾಗಿ ಮಾಡ್ತಾನೆ. ಇದು ಯಾಕೆ? ಪರಮಾತ್ಮನಿಗೆ ವೈಷಮ್ಯ ನೈರ್ಗಣ್ಯ ದೋಷಗಳಿದೆ, ಅವನು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವುದಿಲ್ಲ ಎಂಬುದಾಗಿ ಈ ಪ್ರಶ್ನೆ ನಮಗೆ ಸಹಜವಾಗಿ ಬರುತ್ತಲ್ಲ. ಈ ವೈಷಮ್ಯ ನೈರ್ಗಣ್ಯ ದೋಷಗಳು ದೇವರಿಗಿದೆ ಅಂತ ಯಾರಾದರೂ ಆಶಂಕೆ ಮಾಡಿದಾಗ, ಸಂದೇಹ ಪಟ್ಟಾಗ ವೇದವ್ಯಾಸರು ವೈಷಮ್ಯ ನೈರ್ಗಣ್ಯನ ಸಾಪೇಕ್ಷತ್ವ ಅಂತ ಹೇಳ್ತಾರೆ. ಅಂದರೆ ವೈಷಮ್ಯ ನೈರ್ಗಣ್ಯ ಇಲ್ಲ, ಮೂಲ ಬೇಸಿಕ್ ಇಲ್ಲದೆ ದೇವರು ಯಾರಿಗೂ ಕೊಟ್ಟ ಕೆಟ್ಟ ಫಲವನ್ನಾಗಲಿ ಒಳ್ಳೆ ಫಲವನ್ನಾಗಲಿ ಕೊಡೋದಿಲ್ಲ. ಏನಾದರೂ ಒಂದು ಆಧಾರವಾಗಿ ಇಟ್ಕೊಂಡೇ ಕೊಡ್ತಾ ಇದ್ದಾನೆ. ಏನದು? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ, ಆ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಟ್ಟ. ಅವ್ರು ಕೆಟ್ಟ ಕೆಲಸ ಮಾಡಿದರು, ಕೆಟ್ಟ ಫಲ ಕೊಟ್ಟ. ಇವರು ಒಳ್ಳೆ ಕೆಲಸ ಮಾಡಿದರು, ಒಳ್ಳೆ ಫಲ ಕೊಟ್ಟ. ಓ, ಹಾಗಾದ್ರೆ ಯಾವುದೇ ಒಳಿತು ಕೆಡುಕು ಕರ್ಮಗಳನ್ನು ಅಪೇಕ್ಷೆ ಇಲ್ಲದೇನೆ ಹಾಗೇ ಫಲ ಕೊಟ್ಟರೆ ನಿರ್ನಿಮಿತ್ತವಾಗಿ ಒಬ್ಬನಿಗೆ ದುಃಖ ಕೊಡ್ತಾ ಹೋಗೋದು, ಒಬ್ಬನಿಗೆ ಸುಖ ಕೊಡ್ತಾ ಹೋದರೆ ಅದು ತಪ್ಪ. ಬೇಸಿಕ್ ಇದೆ, ಆಧಾರ ಇದೆ. ಏ ಅಲ್ರಿ, ಕೆಟ್ಟ ಕೆಲಸ ಮಾಡಿದ್ದು ಯಾರು? ಇವನೇ ಅಲ್ವಾ? ಒಳ್ಳೆ ಕೆಲಸ ಮಾಡಿಸಿದ್ದು ಇವನೇ ಅಲ್ವಾ? ಅವನ ಹತ್ರ ಯಾಕೆ ಒಳ್ಳೆ ಕೆಲಸ ಮಾಡಿಸಿದ, ಇವನ ಹತ್ರ ಕೆಟ್ಟ ಕೆಲಸ ಯಾಕೆ ಮಾಡಿಸಿದ, ಇವನೇ ಮಾಡಿಸಿದ್ದಾನೆ? ಅಲ್ರಿ, ಅದು ಹಿಂದಿನ ಜನ್ಮದ ಮತ್ತು ಅದ್ರ ಹಿಂದಿನ ಕೆಟ್ಟ ಕೆಲಸ ಮಾಡಿಸಿದ್ದ, ಅದಕ್ಕೆ ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ, ಕೆಟ್ಟ ಫಲ ಕೊಟ್ಟ, ಅದರಿಂದ ಮಾಡಿದ್ದು ಅವನೇ ಅಲ್ವಾ? ಮತ್ತಿದು ಎಲ್ಲಿ? ಕೊನೆಗೆ ದೇವರೇ ಮಾಡಿಸುತ್ತಾನ್ರಿ ಅಲ್ರ? ಅವನದೇ ಕಿತಾಪತಿ ಇದು. ಒಳ್ಳೆ ಕೆಲಸ ಕೆಟ್ಟ ಕೆಲಸ ನೀವು ಮಾಡ್ತೀರಾ? ಸುಮ್ಮನೆ ಅವ್ರು ದೇವರೇ ಮಾಡಬೇಕಲ್ಲ, ದೇವ್ರು ಮಾಡಿಸೇ ಮಾಡ್ತೇವೆ. ಮತ್ತು ಯಾಕೆ ಒಬ್ಬರ ಹತ್ರ ಒಳ್ಳೆ ಕೆಲಸ ಮಾಡ್ತಾ ಹೋಗೋದು, ಮಾಡಿಸ್ತಾ ಹೋಗೋದು, ಒಬ್ಬರ ಕೆಟ್ಟ ಕೆಲಸ ಮಾಡ್ತಾ ಹೋಗೋದು ತೆಗೆದ? ಅದಕ್ಕೆ ಏನು ಉತ್ತರ ಕೊಡಬೇಕು ಅಂದರೆ, ಅವರವರ ಯೋಗ್ಯತೆ, ಅದನ್ನು ದೇವರು ಮಾಡಿಲ್ಲ. ಯೋಗ್ಯತೆಯ ಆಧಾರದಲ್ಲಿ ಒಳ್ಳೆ ಯೋಗ್ಯತೆ ಇದ್ದರೆ ಒಳ್ಳೆ ಕೆಲಸವನ್ನು ಮಾಡಿಸ್ತಾ ಹೋಗ್ತಾನೆ, ಒಳ್ಳೆ ಬರುತ್ತಾನೆ.
ಕೆಟ್ಟ ಯೋಗ್ಯತೆ ಇದ್ದರೆ ಕೆಟ್ಟ ಕೆಲಸ ಮಾಡಿಸ್ತಾನೆ, ಕೆಟ್ಟ ಬಲಕ್ಕೆ ಕೊಡ್ತಾನೆ. ಒಳಿತು ಕೆಡಕುಗಳ ಇದ್ದರೆ ಅತ್ತ ಏನು ಸ್ವಲ್ಪ ಭಾಗವತ ಕೇಳ್ತಾನೆ, ಇತ್ತ ನಿದ್ರೆ ಹೊಡಿತಾ ಇರ್ತಾನೆ. ಅದು ಒಳಿತು ಕೆಡ, ಯಾಕೆ ಆ ಸ್ವಭಾವನೇ ಆಗುತ್ತೆ ಅಂತ. ಪೂರ್ತಿಯಾಗಿ ಭಾಗವತ ಕೇಳುವ ಭಾಗ್ಯ ಇರುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ಸ್ವಭಾವ ಇರುತ್ತೆ, ಎಷ್ಟು ಲಭ್ಯವೋ ಅಷ್ಟೇ ಕೇಳ್ತಾರೆ ಅಲ್ವಾ. ಎಲ್ಲರೂ ಅಷ್ಟೇ, ಅವರಿಗೆ ಲಭ್ಯ ಯೋಗ್ಯತೆ ಹೇಗಿದೆಯೋ ಹಾಗೆ ಮಾಡ್ತಾರೆ. ಹಾಗಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಆ ಯೋಗ್ಯತೆ ಮಾಡಿದವನು ಅವನಲ್ಲ, ಅದು ಜೀವನ ಸ್ವರೂಪ. ಆ ಯೋಗ್ಯತೆ ವಿಷಮವಾಗಿದೆ, ವಿಷಮವಾದ ಯೋಗ್ಯತೆ ಆ ಯೋಗ್ಯತೆಗೆ ತಕ್ಕಂತೆ ಬರಕೊಡ್ತಾನೆ. ಇವನದ್ದು ಯೋಗ್ಯತೆ ಏನೋ, ಏನು ಒಳ್ಳೆ ಕೆಲಸ ಮಾಡಿ ದೇವರ ಭಕ್ತಿ ಮಾಡಿ ಆನಂದವನ್ನು ಪಡಿಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅದು ಯೋಗ್ಯತೆ ಆಗಿದೆ. ಹಾಂ, ಆ ಯೋಗ್ಯತೆಗೆ ಅನುಗುಣವಾಗಿ ಅವನು ಒಳ್ಳೆ ಯೋಗ್ಯತೆ ಇದೆ ಅಂದರೆ ಒಳ್ಳೆ ಆ ಯೋಗ್ಯತೆಗೆ ಅನುಗುಣವಾಗಿ ಒಳ್ಳೆ ಕೆಲಸ ಮಾಡಿಸಿ, ಒಳ್ಳೆ ಸಾಧನೆ ಮಾಡಿಸಿ, ಭಕ್ತಿ ಜಾಗೃತಂತೆ ಮಾಡಿ ಅವನೇ ಮೋಕ್ಷ ಕೊಡ್ತಾನೆ. ಇನ್ನೊಬ್ಬರದ್ದು ಏನು ಕೆಟ್ಟ ಯೋಗ್ಯತೆ ಇದೆ, ದೇವರನ್ನು ದ್ವೇಷ ಮಾಡಿ ದೇವರು ಕೆಟ್ಟದ್ದನ್ನು ಮಾಡಿ ದುಃಖವನ್ನು ಪಡೆಯುವುದೇ ಅವನ ಯೋಗ್ಯತೆ ಇದೆ, ಅದು ದೇವರು ಮಾಡಿಲ್ಲ ಆ ಯೋಗ್ಯತೆಯನ್ನು. ಅವನು ಯೋಗ್ಯತೆ ಆಗಿದೆ, ಯೋಗ್ಯತೆ ತಕ್ಕಂತೆ ಮಾಡ್ತಾನೆ. ಹಾಗಾದರೆ ಈ ಒಳಿತು ಕೆಡುಕುಗಳು ಆ ಫಲಕ್ಕೆ ಎಲ್ಲ ಬೇಸಿಕ್ ಯಾವುದು ಅಂದರೆ ಅವರವರ ಯೋಗ್ಯತೆ ಅಂಥೇಳಿ ವೇದವ್ಯಾಸರು ಏನು ಮಾಡಿದರು ಅಂದರೆ, ದೇವರಿಗೆ ವೈಷಮ್ಯ ನೈರ್ಗಣ್ಯ ಎಂಬ ದೋಷ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದರು. ಹಾಗಾಗಿ ಅವರು ವೈಷಮ್ಯ ನೈರ್ಗಣ್ಯ ದೋಷದವರಿಗೆ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಒಳ್ಳೆ ಚೆನ್ನಾಗಿ ಸಮರ್ಥನೆ ಮಾಡಿದ್ರಿಂದಾಗಿ ನಾನು ದೇವರಿಗೆ ವೈಷಮ್ಯ ನೈರ್ಗಣ್ಯ ಇಲ್ಲ ಅಂತ ನಾನು ಹೇಳಬೇಕಾಗಿದೆ. ನಮ್ಮ ಅಪ್ಪನು ಅವರೇ, ವೇದವ್ಯಾಸರೇ, ಶುಕಾಚಾರ್ಯ ಹೇಳೋದು, ನನ್ನ ಗುರುಗಳು ಅವರೇ. ಹಾಗಾಗಿ ಆ ಗುರುಗಳಿಗೆ ನಮಸ್ಕಾರ ಮಾಡಿ ವೈಷಮ್ಯ ನೈರ್ಗಣ್ಯ ದೋಷ ಇಲ್ಲ ಅಂತ ಹೇಳಿದವರು ನಮ್ಮ ಗುರುಗಳು, ಅವರಿಗೆ ನಮಸ್ಕಾರ ಮಾಡಿ ನನಗೂ ವೈಷಮ್ಯ ನೈರ್ಗಣ್ಯ ದೋಷ ದೇವರಿಗೆ ಇಲ್ಲ, ಅದನ್ನು ನರಸಿಂಹ ಚರಿತ್ರೆಯ ಆಧಾರದ ಮೂಲಕ ಹೇಳುವಂಥ ಶಕ್ತಿಯನ್ನು ಕೊಡಲಿ ಎಂಬ ಅಭಿಪ್ರಾಯದಿಂದ ಶುಕಾಚಾರ್ಯರು ಯಾರಿಗೆ ನಮಸ್ಕಾರ ಮಾಡಿದರು? ಯಾರಿಗೆ? ಕೃಷ್ಣ ಗುರುಗಳಿಗೆ. ಕೃಷ್ಣ ಮುನಿಗಳಂದ್ರೆ ಯಾರು? ವಾಸಿಷ್ಠ ಕೃಷ್ಣ ಅಂತ ಅರ್ಥ. ಯಾಕೆ ಅವರಿಗೆ ಕೃಷ್ಣ ಅಂತ ಹೆಸರು? ತಕ್ಷಣ ಹೇಳಬೇಕು, ಯಾಕೆ ಕೃಷ್ಣ ಅಂತ ಹೆಸರು ಅವರಿಗೆ? ಅದು ಎಲ್ಲರೂ ಎಲ್ಲರೂ ಉಪಯೋಗ ಮಾಡತ್ತೆ. ಯಾಕೆ ಕೃಷ್ಣ ಅಂತ ಹೆಸರು? ಒಂದು ಸಡನ್ ಉತ್ತರ ಕೊಡ್ಬೋದಲ್ಲ, ಇಷ್ಟು ನೀವು ಭಜನೆ ಮಾಡ್ತೀರಿ, ಅದು ಎಲ್ಲರಿಗೂ ಗೊತ್ತೇ ಇದೆ. ಅದೆಲ್ಲ ಹೇಳಬಾರ್ದು, ಇನ್ನೊಂದು ಏನಾದರೂ ಹೇಳಬೇಕು. ಹೊಸತ್ತು ವೇದವನ್ನು ವಿಕರ್ಷಣ ಮಾಡಿದವರು, ವೇದವನ್ನು ವಿಭಾಗ ಮಾಡಿದವರು, ಅದು ಅರ್ಥ ವಿಶೇಷ. ವೇದಸ್ಯ ವಿಕರ್ಷಣ, ವೇದವನ್ನು ವಿಭಾಗ ಮಾಡಿದ್ರಿ. ಕರ್ಷಣ ಅಂದರೆ ವಿಭಾಗ, ಕರ್ಷತೀತಿ ಕೃಷ್ಣ. ವೇದವನ್ನು ಕರ್ಷಣ ಮಾಡಿದರು ಅಂದರೆ ವಿಭಾಗ ಮಾಡಿದರು, ಆದ್ದರಿಂದಾಗಿ ಅವರಿಗೆ ಕೃಷ್ಣ ಅಂತ ವಿಶೇಷವಾದ ಹೆಸರು ಬಂದಿದೆ. ಅದು ನೀವು ಇಷ್ಟು ಥರ ಕೇಳಿರ್ಲಿಕ್ಕಿಲ್ಲ ಅಲ್ವಾ? ಈ ಅರ್ಥ ಕೇಳಿದ್ದೀರಾ? ಕೇಳಿದ್ದೀರಾ? ವೇದವ್ಯಾಸರು ವೇದ ವಿಭಾಗ ಮಾಡಿ ಗೊತ್ತುಂಟು, ಅವರಿಗೆ ಈ ಅರ್ಥದಲ್ಲಿ ಕೃಷ್ಣ ಅಂತ ಹೆಸರು ಅಂತ ಗೊತ್ತಿಲ್ಲ, ತಿಳ್ಕೊಳ್ಳಿ ಅಷ್ಟೇ. ಆ ಪರಮಾತ್ಮ ವಸ್ತುತತ್ವ ನೀನು ಹೇಳಿದ ಹಾಗೆ, ನೀನು ಹೇಳಿದ ಹಾಗೆ ಅವನ ನಿರ್ಗುಣಪ್ಪ, ಅವನಿಗೆ ಸತ್ವಗುಣ ರಜೋಗುಣ ತಮೋಗುಣ ಇಲ್ಲ, ಅದರಿಂದ ಆಗಿರ್ತಕ್ಕಂಥ ರಾಗದ್ವೇಷ ಇಲ್ಲ. ಹಾಗಾದ್ರೆ ರಾಗದ್ವೇಷ ಉಳ್ಳವನು ಏನು ಕೆಲಸ ಮಾಡ್ತಾನೋ ಅದೇ ಕೆಲಸ ಮಾಡಿದ್ನಲ್ಲ ಅವನು. ಒಬ್ಬರು ಪಕ್ಷಪಾತರು, ದೇವತೆಗಳ ಪಕ್ಷಪಾತ ಮಾಡಿ ಅವರಿಗೆ ಅನುಕೂಲ ಮಾಡಿದ, ಇವರಿಗೆ ಇದು ಮಾಡಿದ, ಅವರಿಗೆ ದ್ವೇಷ ಮಾಡಿ ದ್ವೇಷ ಸಾಧನೆ ಮಾಡಿದ. ಯಾಕೆ ಅಂದರೆ ಅವನು ಹುಟ್ಟಲೇ ಇಲ್ಲ, ಅವನು ಜೀವನ ಅಲ್ಲ, ಜೀವನಕ್ಕಿಂತ ಭಿನ್ನ, ಪ್ರಕೃತಿಯನ್ನು ಮೀರಿನವನು. ಆದರೂ ಕೂಡ ಏನು ಮಾಡ್ತಾನಂದರೆ ದೇವರು ಅವನು ಬಾಧ್ಯ ಬಾಧಕತಾಂಗತ ಅಂದರೆ ಬಾಧ್ಯ ಬಾಧಕತಾಂಗತ ಅಂದರೆ ಈ ಪ್ರಕೃತಿಯ ಕಾರ್ಯ ಸ್ವ ಅಂದರೆ ತನ್ನ ಅಧೀನದ ಪ್ರಕೃತಿಯ ಗುಣ ಅಂದರೆ ಕಾರ್ಯ ಈ ದೇಹ. ಅದು ಅಸುರರ ದೇಹ ಆಗ್ಬೋದು, ದೇವತೆಗಳ ದೇಹ ಆಗ್ಬೋದು, ಅದರೊಳಗೆ ಸೇರ್ಕೊಬಿಡ್ತಾನೆ. ಎಲ್ಲ ಜೀವರ ಪ್ರಕೃತಿಯಿಂದ ನಿರ್ಮಾಣಗೊಂಡ ದೇಹದ ಒಳಗೆ ಪ್ರವೇಶ ಮಾಡ್ತಾರೆ, ಅಸುರರ ದೇಹದ ಒಳಗೆ, ಸುರರ ದೇಹದ ಒಳಗೆ, ಎಲ್ಲರ ದೇಹದ ಒಳಗೆ ಪ್ರವೇಶ ಮಾಡ್ತಾರೆ. ಬಾಧ್ಯ ಬಾಧಕ ತಾಂಗತ ಏನು ಮಾಡ್ತಾನೆ? ತಾನು ಮೇಲ್ನೋಟಕ್ಕೆ ತಾನೇ ಬಾಧ್ಯಕ್ಕೆ, ಬಾಧ್ಯ ತೊಂದರೆಗೆ ಒಳಗಾಗುವನು, ತೊಂದರೆ ಕೊಡುವವನು ತಾನೇ, ತೊಂದರೆಗೆ ಒಳಗಾಗುವವನು ತಾನೇ. ಇದೊಂದು ಅದ್ವೈತ ಸಿದ್ಧಾಂತ ಇದ್ದ ಹಾಗೆ. ಯಾಕಂದರೆ ಇದು ಅಸುರರ ತೊಂದರೆ ಯಾರು ಹೊಡೆಸ್ಕೊಳ್ತಾರೋ ಅವರು ಬಾಧ್ಯರು, ಪೀಡೆಗೆ ಒಳಗಾಗೋರು ಬಾಧ್ಯರು, ಪೀಡಿಸುವವರು ಬಾಧಕರು. ಅಂದರೆ ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಅಲ್ವಾ, ನಮ್ಮದು ಅದ್ವೈತ ಅಲ್ಲ ಬೇರೆ, ಅಬಾಧ್ಯವಾದಿಗ ಜೀವನೇ ಪರಮ ಬ್ರಹ್ಮನೇ ಜೀವನ ಆಗೋದು, ಹೀಗರ್ಥ ಕಾಣದು. ಅವನೇ ಬಾಧ್ಯ, ಅವನೇ ಬಾಧಕ ಅಂದರೆ ಎಲ್ಲ ಜೀವ ಪೀಡಿಸುವ ಜೀವನ ಅವನೇ, ಪೀಡಕ ಮತ್ತು ಪೀಡೆಗೆ ಒಳಗಾಗುವ ಜೀವನ ಅವನೇ. ಏನು ಅದ್ವೈತ ಸಿದ್ಧಾಂತ ಹೇಳ್ತದೆ ಅಂತ ಕಾಣುತ್ತೆ, ಅದಕ್ಕೆ ಹಾಗರ್ಥ ಅಲ್ಲ. ದೇವರು ಬಾಧ್ಯ ಬಾಧಕತ ಅಂಗತ ಅಂದರೆ ಏನು ಮಾಡ್ತಾನಂದರೆ, ದೇವರು ಅವರವರ ಉಚ್ಛ್ರಾಯ ಕಾಲ, ಅವರವರ ಅವರವರ ಗುಣ, ಯಾರನ್ನು ಮೇಲಕ್ಕೆ ತರಬೇಕು, ಸತ್ವಗುಣವನ್ನು, ಸತ್ವಗುಣದ ವಿಜೃಂಭ ವಿಕಾಸದ ಕಾಲದಲ್ಲಿ ಸತ್ವಗುಣ ಪ್ರಚುರ ಆಗಿರ್ತಕ್ಕಂಥ ದೇವತೆ ಒಳಗಡೆಗೆ ಇದ್ದು
ದೇವರು ಏನು ಮಾಡ್ತಾನಂದರೆ ಅವರು ಬಾಧಕರಾಗಿರುವಂತೆ ಅವರಿಗೆ ಬಾಧಕರಾಗ್ತಾರೆ, ಅಸುರರಿಗೆಲ್ಲ ಬಾಧಕರಾಗ್ತಾರೆ. ಆ ಬಾಧಕತಾಂಗತ ಅಂದ್ರೆ ಅರ್ಥ ಏನು, ಬಾಧಕತ್ವವನ್ನು ಅವರಿಗೆ ಕೊಡುವಂತೆ ಮಾಡ್ತಾರೆ. ಬಾಧಕತ್ವಕ್ಕೆ ನಿಯಾಮಕನಾಗಿದೆ, ಅಸುರರಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಅವರನ್ನು ನಿಯಮನ ಮಾಡ್ತಾರೆ. ಅಸುರರಿಗೆ ಅವರು ಪೀಡಕರಾದದ್ದು ದೇವರ ಅನುಗ್ರಹದಿಂದ. ಹಾಗಾಗಿ ಬಾಧಕರಾಗಿರ್ತಕ್ಕಂಥ ದೇವತೆ ಒಳಗೆ ಸಿಕ್ಕು ಅವರಿಗೆ ಬಾಧಕತ್ವ, ಅವರಿಗೆ ಅವರು ಅಸುರರಿಗೆ ಬಾಧಕ ತೊಂದರೆ ಕೊಡುವಂತೆ ಆ ಬಾಧಕತ್ವವನ್ನು ಅವರಿಗೆ ಪ್ರದಾನ ಮಾಡ್ತಾರೆ. ಹಾಗರ್ಥ ಅವನ ಕೈಯಲ್ಲಿದೆ. ಈ ದೈತ್ಯರಲ್ಲಿ ಏನಾಗ್ತಾರೆ, ಬಾಧ್ಯತಾಂಗದ ಹೊಡೆಸ್ಕೊಳ್ತಾರೆ ಅಷ್ಟೆ. ಅಂದರೆ ಹೊಡೆಸ್ಕೊಳ್ಬೇಕಾದ್ರೆ ಪೀಡೆಗೆ ಒಳಗಾಗಬೇಕಾದ್ರೂ ಅವರಿಗೆ ಪೀಡೆಗೆ ಒಳಗಾಗುವಂತೆ, ತೊಂದರೆಗೆ ಒಳಗಾಗುವಂತೆ ಆ ಒಂದು ಅವಸ್ಥೆ ಅವರಿಗೆ ಬರುತ್ತಲ್ಲ, ಅದಕ್ಕೂ ದೇವರೇ ನಿಯಾಮಕ. ಬಾಧ್ಯ ಬಾಧಕತಾಂಗತ, ಬಹಳ ರೋಚಕವಾದ ಶಬ್ದ ಡೈರೆಕ್ಟ್ ಕೇಳಿಸು ಅದರ ಅಭಿಪ್ರಾಯ. ಅವನೇ ಬಾಧ್ಯನಾಗ್ತಾನೆ, ಅವನೇ ಬಾಧಕನಾಗ್ತಾನೆ ಅಂತ ಅರ್ಥ ಅಲ್ಲ. ಬಾಧ್ಯರೊಳಗೆ ತೊಂದರೆಗೆ ಒಳಗಾಗುವವರಿಗೆ ಒಳಗಿದ್ದು ಅವರು ತೊಂದರೆಗೆ ಒಳಪಡುವಂತೆ, ಅವರು ಪೀಡೆಗೆ ಒಳಗಾಗುವಂತೆ ನಿಯಮನ ಮಾಡ್ತಾರೆ. ಇವರು ಪೀಡೆ ಕೊಡುವಂತೆ ಆ ಪೀಡಕತ್ವವನ್ನು ಅವರಿಗೆ ಕೊಡ್ತಾರೆ. ಅಂದರೆ ನಾವು ನಿಜವಾಗಿ ಕೂಡ ದುಃಖ ಪಡಬೇಕಾದರೂ ದೇವರು ಬೇಕು ನಮಗೆ. ಬಹಳ ವಿಚಿತ್ರ ಉಂಟು. ಅಷ್ಟು ಸುಲಭದಲ್ಲಿ ನೀವು ಸ್ವತಂತ್ರವಾಗಿ ದುಃಖ ಕೊಡಲಿಕ್ಕಾಗೋಲ್ಲ. ಕೆಲವರು ಸ್ವಿಸೈಡ್ ಮಾಡ್ಕೊಳ್ತೇನೆ ಅಂತ ಹೋದರೂ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಏನೋ ಟ್ರಬಲ್ ಆಗಿಬಿಡುತ್ತೆ. ತಮಗೆ ದುಃಖಕ್ಕೆ ತಮ್ಮನ್ನು ಒಳಪಡಿಸ್ಕೊಳ್ಬೇಕಂದ್ರೂ ಆಗೋದಿಲ್ಲ, ನಮ್ಮ ಕೈಯಲ್ಲಿಲ್ಲ. ಮತ್ತೆ ಅದು ದೇವರ ಚಿತ್ತಕ್ಕೆ ಬಂದರೆ ಮಾತ್ರ ಆಗೋದು. ಅರ್ಥ ಆಯ್ತಾ? ಆತ್ಮಹತ್ಯೆ ಮಾಡ್ಕೊಳ್ತೇನೆಂದರೆ ಆಗಿತ್ತಾ? ಆಗತ್ತಾ? ಆ ವಸಿಷ್ಠರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಆಗಿಲ್ಲ, ಏನೋ ತೊಂದರೆ ಆಯಿತು, ಒಂದೊಂದೇ ತೊಂದರೆ ಆಯ್ತಂತೆ. ಹಾಗಾದರೆ ನಮ್ಮ ಕೈಯಲ್ಲಿಲ್ಲರಿ. ದುಃಖವನ್ನು ಅನುಭವಿಸುವ ಸ್ವತಂತ್ರವಾಗಿ ನಾವು ದುಃಖ ಅನುಭವಿಸ್ತೇನೆಂದರೂ ಆಗೋದಿಲ್ಲ ನಮಗೆ. ಇನ್ನು ತೊಂದರೆ ಕೊಡಲಿಕ್ಕಂತೂ ಆಗೋದೇ ಇಲ್ಲ, ಅದು ದೇವರ ಕೈಯಲ್ಲೇ ಇರೋದು. ಹಾಗೆ ನೀವು ತೊಂದರೆಗೆ ಒಳಗಾಗೋದು ದೇವರ ಅನುಗ್ರಹದಿಂದ, ದೇವರ ಇಚ್ಛೆ ಇದ್ದರೆ ಮಾತ್ರ ಆಗುತ್ತೆ. ತೊಂದರೆ ಕೊಡಬೇಕಾದರೂ ದೇವರ ಇಚ್ಛೆ ಇದ್ದರೆ ಮಾತ್ರ ಆಗುತ್ತೆ. ಹಾಗೆ ಬಾಧ್ಯ ಬಾಧಕತ್ವಕ್ಕೆ ನಿಯಾಮಕನಾಗಿ ಭಗವಂತ ಇದ್ದಾನೆ. ಬಾಧ್ಯ ಬಾಧತಾಂಗತ ಅಂದರೆ ಬಾಧ್ಯಾನಾಂ ಸಮೂಹ ಬಾಧ್ಯತಾ ತಾಂ, ಬಾಧೆಗೆ ತೊಂದರೆಗೆ ಒಳಗಾಗುವವರ ಗುಂಪಿನಲ್ಲಿ ಅವನಿರ್ತಾನೆ. ಸೇರಿಕೊಂಡು ಆ ಗುಂಪಿನೊಳಗೆ ಸೇರಿಕೊಂಡು ಅವರಿಗೆ ಬಾಧ್ಯತ್ವ ಬರುವಂತೆ ಮಾಡ್ತಾನೆ. ಬಾಧಕತಾಂಗತ, ಬಾಧಕಾನಾಂ ಸಮೂಹ ಬಾಧಕತ, ಬಾಧಕರ ಸಮುದಾಯದಲ್ಲಿ, ತೊಂದರೆ ಕೊಡುವವರ ಸಮುದಾಯದಲ್ಲಿ ಅವನು ಸೇರಿಕೊಂಡು ಬಾಧಕತ್ವ, ಅವರಿಗೆ ತೊಂದರೆ ಕೊಡುವಂತೆ ಶಕ್ತಿಯನ್ನು ಕೊಡ್ತಾನೆ. ಹೀಗೂ ಒಂದು ಅರ್ಥ, ಸಮೂಹಾರ್ಥೆ ತಲ್ ಪ್ರತ್ಯಯ. ಅದು ಮಧ್ವಾಚಾರ್ಯ ಹೇಳಿದ ಅರ್ಥ, ಬಾಧ್ಯ ಬಾಧಕತಾಂಗತ, ಜನಾನಾಂ ಸಮೂಹ ಜನತ, ಗಜಾನಾಂ ಸಮೂಹ ಗಜತ, ಬಾಧ್ಯಾನಾಂ ಸಮೂಹ ಬಾಧ್ಯತ. ಬಾಧ್ಯರ ಗುಂಪು, ತೊಂದರೆಗೊಳಗಾಗುವವರ ಗುಂಪು, ತೊಂದರೆ ಕೊಡುವವರ ಗುಂಪು, ಗುಂಪು ಎಂಬ ಅರ್ಥ. ಜನತಾ ಪರಿವಾರ ಅಂದ್ರೆ ಏನ್ರಿ? ಜನತಾ ಅಂದ್ರೆ ಏನರ್ಥ? ಜನಗಳ ಸಮುದಾಯ ಅಂತ ಅರ್ಥ. ತಲ್ ಪ್ರತ್ಯಯ ಸಮುದಾಯ ಅರ್ಥ. ಹಾಗೂ ಈಗ ಸರಿ ಮುಂದೇನಾಯ್ತು, ಈಗ ಆ ಪ್ರಕೃತಿಯ ಗುಣದಿಂದ ಯಾವಾಗಲೂ ಅಷ್ಟೇ, ಆ ಪ್ರಕೃತಿ ಗುಣ ಎಲ್ಲದಕ್ಕೂ ಒಂದೇ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿ ಇರುವುದಿಲ್ಲ, ಅಥವಾ ಹ್ರಾಸವೂ ಇರುವುದಿಲ್ಲ. ಯಾವ್ಯಾವ ಕಾಲದಲ್ಲಿ ಯಾವ್ಯಾವುದಕ್ಕೂ ಉಚ್ಛ್ರಾಯ ಸ್ಥಿತಿ ಇರುತ್ತೋ ಆವ ಕಾಲದಲ್ಲಿ ಆ ಗುಣ ಆಯಾ ಗುಣ ಪ್ರಚುರಾದವರಿಗೆ ವಿಕಾಸವನ್ನು ಅಭಿವೃದ್ಧಿಯನ್ನು ಭಗವಂತ ಮಾಡ